ಎಜಿಎಫ್ ಬಾಬು ಈ ಹೆಸರು ನಿಮಗೆ ನೆನಪಿರಬಹುದು ಎಂಎಲ್ಸಿ ಚುನಾವಣೆಯಲ್ಲಿ ರೋಲ್ಸ್ ರಾಯಲ್ ಬಂದು ಆಮೇಲೆ ಕೊನೆಗೆ ಆಟೋದಲ್ಲಿ ವಾಪಸ್ ಹೋದ್ರಲ್ಲ ಅದೇ ಕೆಜಿಎಫ್ ಬಾಬು 30,000 ಚೆಕ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಬಡವರಿಗೆ 5,000 ಚೆಕ್ ಕೊಡ್ತೀನಿ ಅಂತಂದಿದ್ದಂತ ಕೆಜಿಎಫ್ ಬಾಬುಗೆ ಚುನಾವಣೆಯ ಸಂದರ್ಭದಲ್ಲಿ ಐಟಿ ಶಾಕ್ ಎದುರಾಗಿದೆ ಕೆಜಿಎಫ್ ಬಾಬು ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬೆಂಗಳೂರಿನ ಹಲವೆಡೆ ಐಟಿ ಅಧಿಕಾರಿಗಳು ಈ ದಾಳಿಯನ್ನ ನಡೆಸಿದ್ದಾರೆ ಬಹಳ ಪ್ರಮುಖವಾಗಿ ಹೈಗ್ರೌಂಡ್ಸ್ ಬಳಿ ಇರುವಂತ ಕೆಜಿಎಫ್ ಬಾಬು ಅವರ ಮನೆ रुक्साना प्यालेस इल्ली केजीएफ बाबूवर एल्ला डीटेल्स सेरिरुवंत आस्तियन्न चरास्ति स्थिरास्तिगळन्न आईटी चेक माड्ता इदे परिशीलने नडेस्ता इदे केजीएफ बाबूगे चुनावणेय कोने संदर्भदल्ली आईटी शाक् कोट्टिदे कांग्रेस टिकेट आकांक्षियागिद्दरू कोने क्षणदवरेगू कूड आर्वि देवराज अवर विरुद्धवागि वाग्दाळियन्न माडिद्रू चिक्पेटेय ओंदिष्टु ವಾರ್ಡ್ಗಳಿಗೆ ತೆರಳಿ ಅಲ್ಲಿ ಮನೆ ಮನೆಗೆ 5,000 ಕೊಟ್ಟರು ನಾನು 30 ಕೋಟಿ ರೂಪಾಯಿಯನ್ನ ಜನರಿಗೆ ಕೊಡೋದಕ್ಕೆ ಅಂತ ತೆಗೆದಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ನಾನು ಇವರಿಗೆಲ್ಲ ಮನೆ ಕಟ್ಟಿಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಈಗ ಆ ಮನೆ ಕಟ್ತೀನಿ ಅಂದ್ರಲ್ಲ ದುಡ್ಡು 5,000 ಕೊಡ್ತೀನಿ ಅಂದ್ರಲ್ಲ 30 ಕೋಟಿ ಅಂತಂದ್ರಲ್ಲ ಅದರ ಮೂಲಗಳು ಏನೇನು ಅಂತ ಚೆಕ್ ಮಾಡೋದಕ್ಕೆ ಐಟಿ ಅಧಿಕಾರಿಗಳು ಬಂದಿದ್ದಾರೆ ಕೆಜಿಎಫ್ ಬಾಬು ಮನೆ ಮೇಲೆ ಐಟಿ ರೇಡ್ ಆಗಿದೆ ರುಕ್ಸಾನಾ ಪ್ಯಾಲೇಸ್ ನಲ್ಲಿ ಈಗ ಐಟಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ ಬೆಂಗಳೂರಿನಾದ್ಯಂತ ಹಲವೆಡೆ ಐಟಿ ಅಧಿಕಾರಿಗಳ ದಾಳಿ ಆಗಿದೆ ಆದರೆ ಪ್ರಮುಖವಾಗಿ ಕೆಜಿಎಫ್ ಬಾಬು ಅವರ ಮನೆಯಲ್ಲಾಗಿರುವಂತ ದಾಳಿ ರಾಜ್ಯದ ಗಮನವನ್ನ ಸೆಳೆತಾ ಇದೆ ಏನೇನು ಸಿಗುತ್ತೆ ಐಟಿ ದಾಳಿ ದಾಳಿಗೆ ಎಂಡ್ ಆಗುತ್ತಾ ಅಥವಾ ಅದರ ಮುಂದಿನ ತನಿಖೆಗಳು ಏನೇನು ನಡೆಯುತ್ತೆ ಕೆಜಿಎಫ್ ಬಾಬುಗೆ ಏನೇನು ಸಂಕಷ್ಟ ಇದರಾಗಿದೆ ಕಾತ್ ನೋಡಬೇಕಿದೆ ಸದ್ಯಕ್ಕೆ ಕಾಂಗ್ರೆಸ್ ನ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕಾಂಗ್ರೆಸ್ ಟಿಕೆಟ್ ನಿರಾಕರಣೆಯಾಗಿತ್ತು ಕೆಪಿಸಿಸಿ ಕಚೇರಿಯಲ್ಲಿ ಹೈ ಡ್ರಾಮಾ ಮಾಡಿದ್ರು ಇತ್ತೀಚಿನ ಚುನಾವಣೆಗಳಲ್ಲಿ ಪರಾಭವಗಳನ್ನು ಹೊಂದಿದ್ರು ಕೆಜಿಎಫ್ ಬಾಬುಗೆ ಮತ್ತೆ ಬ್ಯಾಡ್ ಲಕ್ ಸ್ಟ್ರೈಕ್ ಮಾಡ್ತಿದೆ ನಮ್ಮ ಪ್ರತಿನಿಧಿ ಅಶ್ವತ್ ಈ ವಿಚಾರದ ಬಗ್ಗೆ ಡೀಟೇಲ್ಸ್ ನೀಡುತ್ತಾ ಹೋಗ್ತಾರೆ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಅಶ್ವತ್ ಕೆಜಿಎಫ್ ಬಾಬು ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗಿತ್ತು ಕೋಟಿ ಕೋಟಿ ಒಡೆಯ ಬಹಳ ಬಹಳ ದುಡ್ಡು ಇಟ್ಕೊಂಡಿದ್ದಾನೆ 30 ಕೋಟಿ ಜನಕ್ಕೆ ಖರ್ಚು ಮಾಡ್ತೀನಿ ಅಂತಂದ್ರೆ ಈ ವ್ಯಕ್ತಿ ಇನ್ನೆಷ್ಟು ಸೌಕಾರ ಇರಬಹುದು ಅನ್ನೋದು ಈಗ ಸೌಕಾರನ ಬಂಡವಾಳ ಬಯಲಾಗುತ್ತಾ ಐಟಿ ಅಧಿಕಾರಿಗಳ ದಾಳಿಯಲ್ಲಿ ಏನೇನು ಪ್ರಮುಖ ಅಂಶಗಳು ಪತ್ತೆ ಆಗಬಹುದು ಸದ್ಯಕ್ಕೆ ದಾಳಿ ಎಲ್ಲಿಗೆ ಬಂದು ನಿಂತಿದೆ ಅಶ್ವತ್ ಪ್ರಣೋತ್ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಕೆಜಿಎಫ್ ಬಾಬು ಈಗ ಏನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತ ಒಂದು ಕೆಲಸವನ್ನ ಕೆಜಿಎಫ್ ಬಾಬು ಅವರು ಮಾಡ್ತಾ ಇದ್ದರು ಅಂದ್ರೆ ಚಾಮರಾಜಪೇಟೆಯಲ್ಲಿ ಆದ್ರೆ ಎಲ್ಲೋ ಚಿಕ್ಕಪೇಟೆಯಲ್ಲಿ ಆದ್ರೆ ಈಗ ಕೆಜಿಎಫ್ ಬಾಬುಗೆ ಈಗ ಒಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳಬಹುದು ಅಂದ್ರೆ ಈಗಾಗಲೇ ಏನು ಕೆಜಿಎಫ್ ಬಾಬು ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಸುಮಾರು 15ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದರೆ ಜೊತೆಗೆ ಅವರ ಮನೆಯಲ್ಲಿ ಸಿಕ್ಕಂತ ದಾಖಲೆಗಳನ್ನು ಕೂಡ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಐಟಿ ಅಧಿಕಾರಿಗಳು ಕೂಡ ಮಾಡ್ತಾರಂತದು ಅಂದ್ರೆ ಈ ಹಿಂದೆ ಕೂಡ ಕೆಜಿಎಫ್ ಬಾಬು ಅವರ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಸೋ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು ಮತ್ತೆ ಈಗ ಏನು ಎಲೆಕ್ಷನ್ ಸಮಯದಲ್ಲಿ ಅವರ ಮನೆಯ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿರುವಂತದ್ದು ಯಾಕೆಂದ್ರೆ ಈಗಾಗಲೇ ಏನು ನೀವು ಹೇಳಿದಂಗೆ ಆ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಕೆಜಿಎಫ್ ಬಾಬು ಎಲೆಕ್ಷನ್ ಗೆ ನಿಲ್ಕೋಬೇಕು ಅಂತ ಹೇಳಿ ಸಾಕಷ್ಟು ಕಸರತ್ತನ್ನ ಕೂಡ ಮಾಡಿದ್ರು ನೀವು ನಂಬಲ್ಲ ಚುನಾವಣೆ ಇನ್ನು ಕೂಡ 2-3 ತಿಂಗಳು ಇರುವಂತ ಸಂದರ್ಭದಲ್ಲೇ ಅಲ್ಲಿನ ಜನರಿಗೆ ಒಂದು ಚೆಕ್ ಅನ್ನು ಕೊಡುವಂತ ಮೂಲಕ ಜನರನ್ನ ಸೆಳೆಯುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ರು ಸುಮಾರು 5,000 ರೂಪಾಯಿ ಚೆಕ್ ಅನ್ನು ಪ್ರತಿಯೊಬ್ಬರ ಮನೆಯವರಿಗೂ ಕೂಡ ಪ್ರತಿ ಮನೆಗೂ ಕೂಡ ಹಂಚುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ರು ಆದ್ರೆ ಅಂತ ಒಬ್ಬ ವ್ಯಕ್ತಿಗೆ ಈಗ ಮತ್ತೆ ಎಲ್ಲ ಒಂದ ಕಡೆ ಸಂಕಷ್ಟ ಎದುರಾಗಿರುವಂತದ್ದು ಅಂದ್ರೆ ಈಗಾಗಲೇ ಏನು ಎಲೆಕ್ಷನ್ ಸಂದರ್ಭದಲ್ಲಿ ಸುಮಾರು 1,500 ಕೋಟಿ ಅವರು ಅವರ ಆಸ್ತಿಯನ್ನ ಕೂಡ ಘೋಷಣೆ ಮಾಡಿದ್ರು ಸುಮಾರು ನನ್ನ ಬಳಿ ಸುಮಾರು 1,500 ಕೋಟಿ ಹಣ ಇದೆ ಅಂತ ಹೇಳಿ ಅಂದ್ರೆ ಅಷ್ಟು ಆಸ್ತಿ ಪಾಸ್ತಿ ಮತ್ತೆ ಚರಾಸ್ತಿ ಮತ್ತೆ ಸ್ಥಿರಾಸ್ತಿ ಎಲ್ಲವೂ ಕೂಡ ಇದೆ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಡಿಕ್ಲೇರ್ ಕೂಡ ಮಾಡ್ಕೊಂಡಿದ್ರು ಸೋ ಇಂತಹ ಒಂದು ಸಂದರ್ಭದಲ್ಲಿ ಈಗ ಕೆಜಿಎಫ್ ಬಾಬುಗೆ ಮತ್ತೆ ಸಂಕಷ್ಟ ಎದುರಾಗಿರುವಂತದ್ದು ಈಗಾಗಲೇ ಏನು ಐಟಿ ಅಧಿಕಾರಿಗಳು ಅವರ ಮನೆಯಲ್ಲಿ ದಾಳಿಯನ್ನ ಮಾಡಿರುವಂತದ್ದು ಅವರ ಮನೆಯಲ್ಲಿ ಸಿಕ್ಕಂತ ಒಂದಷ್ಟು ದಾಖಲೆ ಪತ್ರಗಳನ್ನು ಈಗ ವಶಕ್ಕೆ ತೆಗೆದುಕೊಂಡಿರುವುದು ಇವತ್ತು ಸಂಜೆವರೆಗೂ ಕೂಡ ಐಟಿ ಅಧಿಕಾರಿಗಳು ಅವರ ಮನೆಯಲ್ಲಿ ದಾಳಿಯನ್ನ ಮಾಡುವಂತ ಕೆಲಸವನ್ನು ಕೂಡ ಮುಂದುವರಿಸುತ್ತಾರೆ ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಕೆಜಿಎಫ್ ಬಾಬು ಕೂಡ ಇಂತಹ ಒಂದು ಇನ್ಸಿಡೆಂಟ್ ಅಥವಾ ಐಟಿ ಅಧಿಕಾರಿಗಳು ನಮ್ಮ ಮನೆಗೆ ದಾಳಿ ಮಾಡ್ತಾರೆ ಅಂತ ಹೇಳಿ ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸೋ ಎಲ್ಲ ಒಂದ ಕಡೆ ಒಂದು ಬಿಗ್ ಶಾಕ್ ಅಂತ ಹೇಳಬಹುದು ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಅವರು ಹೊರಬಂದಿರುವಂತದ್ದು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಸಿಗದೆ ಸಾಕಷ್ಟು ಅವಮಾನಕ್ಕೆ ಅಂದ್ರೆ ಅವಮಾನಕ್ಕೆ ಅವಮಾನವನ್ನ ಎದುರಿಸಿದ್ರು ಸೋ ಇಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಐಟಿ ಅಧಿಕಾರಿಗಳು ಅವರ ಮನೆ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಎಲ್ಲ ಒಂದ ಕಡೆ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಅಂತ ಹೇಳಬಹುದು ಪ್ರಣವ್.